ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಜನಪದ ಸಂಸ್ಕೃತಿಯನ್ನು ಏನ್ ಮಾಡ್ಬೇಕು ಅಂದ್ರೆ ಇನ್ನೊಬ್ಬ ಬಾರಿ ದೊಡ್ಡ ವರ್ಷ ಬರ್ತಾ ಇದ್ದಾರೆ ಅಂತೇಳಿ ಪರಿಸರ ಶುದ್ಧಿ ಮಾಡಬೇಕು ಅಂತೇಳಿ ಒಂದು ಕೊಡದಲ್ಲಿ ನೀರು ಹಾಕೋದು ಅದಕ್ಕೆಲ್ಲ ಹೋಗಲ್ವಾ. ನೋಡಿ ಬಾಲಾಜಿ ಅವರಿಗೆ ದೊಡ್ಡ ಅಭಿನಂದನೆ ಆಗ್ತಾ ಇದೆ ಅಂತೇಳಿ ಈಗ ನಾವು ನೀವು ನೀರು ಹಾಕಕ್ಕಾಗಲ್ಲ ಅಂತೇಳಿ ಆ ಮೇಘರಲ್ಲಿ ಅದ್ಭುತವಾದಂತ ನೀರು ಹಾಕ್ತಿದ್ದಲ್ವಾ. ಸಂಸ್ಕೃತಿ ಆದ್ರೆ ಬಾಲಾಜಿಯವರು ಹೇಳಿ ಕೇಳಿ ಅವರು ಜಾನಪದ ಜಿಜ್ಞಾಸು ಅಲ್ವಾ, ಹಾಗಾಗಿ ಆರ್ಟಿಫಿಷಿಯಲ್ ಬಲೂನ್ ತುಂಬಿ ಹೂಸರು ಆಗಲ್ಲ ಅಂತೇಳಿ ಪ್ರಾಯಶಃ ಮೇಘರಾಜ ಇದ್ದಾರಲ್ಲ ಆ ಮೇಘರಾಜನೇ ಆಕಾಶದಿಂದ ಆ ಮೇಘಮಾಲೆಯನ್ನ ಹೂಮಾಲೆ ಸುರಿಸ್ತಾ ಇದ್ದಾರಲ್ಲ ಅದರ ವ್ಯಕ್ತಿತ್ವಕ್ಕೆ ಕೈಗಾರಡಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಖಚಿತವಾಗಿ ಯಾಕೆ ಬಾಲಾಜಿಯವರಿಗೆ ಪುನರ್ನಾಮಕರಣ, ಯಾಕೆ ಬಾಲಾಜಿಯವರಿಗೆ ಅಭಿನಂದನೆ ಅಂದ್ರೆ ನೋಡಿ ನಾವೇನಾದ್ರು ನಮ್ಮಪ್ಪ ಆಸ್ತಿ ಮಾಡಿದ್ರೆ ಒಂದು 2 ಕೋಟಿ ರೂಪಾಯಿ ಬಿಲ್ಡಿಂಗ್ ಮಾಡಿದ್ರೆ ಅದು ಮುಂದಿನ ಪರಂಪರೆಗೆ ಉಳಿಬೇಕು, ಮಕ್ಕಳಿಗೆ ಉಳಿಬೇಕು ಅಂತ ಏನ್ ಮಾಡ್ತೀವಿ ಹೇಳಿ ಸಬ್ರೀಷನ್ ಆಫೀಸ್ ಹೋಗೆಲ್ಲ ರಿಜಿಸ್ಟರ್ ಮಾಡ್ತೀವಿ, ದಾಖಲು ಮಾಡ್ತೀವಿ. ಆದ್ರೆ ನಮ್ಮ ಅದ್ಭುತವಾದಂತಹ ಜನಪದ ಸಂಪತ್ತು ಇದೆಯಲ್ಲ ಅದನ್ನ ಹೆಂಗ್ ಮಾಡ್ತೀರಾ? ಸಬ್ರೀಷನ್ ಆಫೀಸ್ ಹೋಗಿ ಸ್ಟಾಂಪ್ ಪೇಪರ್ ತಂದು ರಿಜಿಸ್ಟರ್ ಮಾಡ್ತೀರಾ? ಇಲ್ಲ. ಹೆಂಗ್ ಉಳಿಬೇಕಪ್ಪ ಅಂದ್ರೆ ಅದು ಸಂವಾದದ ಮುಖೇನ ಉಳಿಬೇಕು. ಆ ಸಂವಾದ ಮೂಡಿಸ್ತಕ್ಕಂಥ ಸಂವಾದದ ಶಕ್ತಿ ಯಾರಪ್ಪ ಅಂದ್ರೆ ಅದು ಖಚಿತವಾಗಿ ಬಾಲಾಜಿಯವರ ದಿಶಕ್ತಿ ಇರ್ತಕ್ಕಂಥದ್ದು ಖುಷಿಯ ಸಂಗತಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಒಂದೇ ಅದು ಬಾಲಾಜಿಯವರನ್ನ ಕುರಿತೇ ಹುಟ್ಟಿದಂತ ದೃಷ್ಟ ಆಗ್ತದೆ ಗೊತ್ತಾ ನಿಮ್ಗೆ? ನೀವೇನು ಹೇಳ್ತೀರಿ ಬಾಲಾಜಿ ರವೀಂದ್ರನ ಬಗ್ಗೆ, ನೀವೇನು ಮಾತಾಡ್ತೀರಿ ಯಾರಾದ್ರೂ ನನ್ ಕೇಳಿದ್ರೆ ಇದು ನಿಮಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ನಮ್ಮ ಜನಪದರೇ ಕಡಿದಂತ ದೃಷ್ಟ ಅಂತ ಅದು ಬಾಲಾಜಿಯವರನ್ನೇ ಕುರಿತಿದ್ದು. ಯಾರು ಅದು ಬಾಲಾಜಿ ಬೆಟ್ಟಕ್ಕೆ ತಿರುಪತಿಗೆ ಹೋಗ್ತಾರಲ್ಲ, ಹೋಗ್ಬೇಕಾರೆ ಹೇಳಿ ಗಂಡ ಹೆಂಡತಿ ಎಲ್ಲರೂ ಹೋಗ್ತಾ ಇರ್ತಾರೆ, ಎಲ್ಲರೂ ಏನಂತಾರ ಏನಂತಾರೆ ಹೇಳಿ ಏನಂತಾರೆ? ಗೋವಿಂದ 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 ಅಂತ ಗೋವಿಂದ ಎಲ್ಲ ಮಾಡ್ಕೊಂಡು ಹೋಗ್ತಾರಲ್ವ, ಅದು ಎಲ್ಲರೂ ಗೋವಿಂದ ಗೋವಿಂದ ಅಂದ್ರೆ ಒಬ್ರು ಮಾತ್ರ ಅಂತಿರಲಿಲ್ಲ, ಅವಳೇ ಅಂದಿದ್ಲು ಅವ್ರಂದಂಗೆ 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 ಅಂತೇಳಿ ಕೇಳಿದ್ರೆ ಏನಮ್ಮ ಎಲ್ಲ ಗೋವಿಂದ ಗೋವಿಂದ ಅಂತಾರೆ, ನೀ ಯಾಕೆ ಅಂತೀಯ ಅಂದ್ರೆ ನಮ್ಮ ಗಂಡನ ಹೆಸರು ಗೋವಿಂದ, ಹೆಸರು ಇಟ್ಕೊಂಡ್ರೆ ಗೋವಿಂದಗೆ ಆಯಸ್ಸು ಕಮ್ಮಿ ಆಗುತ್ತೆ, ಹಾಗೆ ನಾನು ಅವ್ರಂದಂಗೆ 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 ಅದು ಬಾಲಾಜಿಯವ್ರು ಕೊಡ್ತಿದ್ದು. ಈಗ ಬಾಲಾಜಿಯವ್ರ ಬಗ್ಗೆ ಸಪರೇಟ್ ನೀವೇ ಮನುಷ್ಯನ ಹೇಳ್ತೀರ ಅಂದ್ರೆ ಈಗಾಗಲೇ ನಿಲ್ಲಿ ಸರ್ ಅವರಂದಾರಲ್ಲ ಅವ್ರಂದಂಗೆ, ಈಗಾಗಲೇ ಮಂಜುಳಾ ಮುದ್ದಿ ಅವರಂದಲ್ಲ ಅವ್ರಂದಂಗೆ, ಇನ್ನೇ ನೆಕ್ಸ್ಟ್ ನಮ್ಮ ನಾಗರಾಜ್ ಸರ್ ಹೇಳ್ತಾರಲ್ಲ ಅವರು ಅವ್ರಂದಂಗೆ ಅಂತೇಳಿ ಎಲ್ಲರೂ ಕೂಡ ಅವ್ರಂದಂಗೆ ಅವ್ರಂದಂಗೆ, ನಮ್ದು ಕೂಡ ಅದೇ ಅಭಿಪ್ರಾಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಳೆಯ ಸಂದರ್ಭದ ಮಧ್ಯೆ ನಮ್ಮ ಜನಪದಿ ಮಾತು ಹೇಳ್ತಾರಲ್ಲ, ನಮ್ಗೆ ಯಾವ್ದಪ್ಪ ದೊಡ್ಡದು ಅಂದ್ರೆ ರಾಗಿ ಪಂಡದ ಕುದುರೆ ರಾಜ್ಯಕ್ಕೆ ದೊಡ್ಡದು. ನಮ್ಗೇನು ಯಾವ ಮಂತ್ರಿ ಯಾವ ಮಿನಿಸ್ಟರ್ ಯಾವ ಚೀಫ್ ಮಿನಿಸ್ಟರ್ ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರೆ ನಮ್ಗೇನು ಅಲ್ಲ, ನಮ್ಮ ಜನಕ್ಕೆ ಏನಾಗ್ಬೋದು ನಮಗೆ ಅವ್ರು ಯಾವಾಗಲೂ ಆಗ್ಬಾರ್ದು. ನಮ್ಗೆ ಬೇಕಪ್ಪ ಅಂದ್ರೆ ಆ ರಾಗಿ ಬಣ್ಣದ ಕುದುರೆ ಅಂತಾರೆ, ಅದು ಸರಿಯಾದ ಕುದುರೆ ಅಂದ್ರೆ ನಮ್ಮ ಜನಜೀವನದ ಓಡಾಟದ ಶಕ್ತಿ ಅಂದ್ರೆ ರಾಗಿ ಬೆಳಿಬೇಕು ನಾವು ಅಂತೇಳಿ, ಅದು ನಮಗೆ ಮಳೆಯ ರಾಜ ಅಂತೇಳಿ. ರಾಗಿ ಬಣ್ಣದ ಕುದುರೆ ರಾಜ್ಯಕ್ಕೆ ದೊಡ್ಡದು, ರಾಜರಲ್ಲಿ ರಾಜ ಮಳೆ ರಾಜ ಬರುವಾಗ ರಾಜ್ಯ ಬೇಕೈಯ ಮುಗಿದೆ ಅಂತೇಳಿ. ನಾವು ಯಾರಾದ್ರೂ ಮುಂದೆ ಬೇಡ ಮಳೆ ರಾಜ ಕೈಗೊಳ್ಳೋಣ ಅಂತೇಳಿ ಮತ್ತೊಮ್ಮೆ ಸರ್ ಬಾಲಾಜಿ ಸರ್ಗೆ ಅವ್ರ ಮುಂದಿನ ಬಾಳು ಒಂದು ಬಂಗಾರವಾಗಲಿ ಅಂತೇಳಿ ಆಶಿಸಿ ನಮ್ಮ ಮಾತಾಡ್ತಾ ನಮಸ್ಕಾರ.